ಮಧು ಸತ್ತು ಈಗಾಗಲೇ 15 ದಿನ ಕಳೆದಿದೆ ಸ್ನೇಹಿತರೆ. ಸಿಐಡಿ ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇದೆ. ಆದ್ರೆ ಸುದರ್ಶನ್ ಯಾದವ್ ಏನ್ ಆರೋಪ ಇದ್ದಾನೆ ಅವನು ತನಿಖೆಗೆ ಸಹಕರಿಸ್ತಿಲ್ಲ ಅಂತಕ್ಕಂತ ಮಾಹಿತಿ ನಮಗೆ ಲಭ್ಯ ಆಗಿದೆ. ಹಾಗಾದ್ರೆ ನಿಜವಾಗ್ಲೂ ಅವನು ಕೊಲೆ ಮಾಡಿದಾನ ಅಥವಾ ಅವನು ಯಾರಿಗಾದ್ರೂ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದಾನ ಅಂತಕ್ಕಂತ ಒಂದು ಸಂಶಯ ನಮಗೆ ವ್ಯಕ್ತವಾಗ್ತಾ ಇದೆ. ಇದನ್ನ ಹೇಳೋಕ್ಕಿಂತ ಮುಂಚೆ ಇನ್ನೊಂದು ಒಂದು ಇಂಪಾರ್ಟೆಂಟ್ ನ್ಯೂಸ್ ನಿಮ್ಗೆ ಹೇಳೋದಿದೆ. ಏನು ಅಂದ್ರೆ, ಕೊಲೆಯಾದ 2 ದಿನಗಳ ನಂತರ ಏನ್ ಶವ ಪತ್ತಾಗತ್ತೆ, ಆ 2 ದಿನಗಳಲ್ಲಿ ಸುದರ್ಶನ್ ಯಾದವ್ ತೆಲಂಗಾಣದಲ್ಲಿ ಓಡಾಡ್ತಾ ಇದ್ದ ಅಂತಕ್ಕಂತ ಮಾಹಿತಿ ನಮ್ಮ ಸಿಐಡಿ ಅಧಿಕಾರಿಗಳಿಗೆ ಲಭ್ಯ ಆಗಿದೆ. ಇದನ್ನ ವಿಚಾರಣೆ ಮಾಡೋದಕ್ಕೆ ಇನ್ನೂ ಕಾಲಾವಕಾಶ ಬೇಕು. ಹಾಗಾಗಿ ಸಿಐಡಿ ಕಸ್ಟಡಿಗೆ ಸುದರ್ಶನ್ ಯಾದವ್ ಇನ್ನೂ 5 ದಿನಗಳ ಕಾಲ ನಮ್ಮ ವಶಕ್ಕೆ ಬೇಕು ಅಂತ ಹೇಳಿ ಅವರು ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ರು. ಕೋರ್ಟ್ ಕೂಡ ಅದಕ್ಕೆ ಒಪ್ಪಿಗೆಯನ್ನ ಸಮ್ಮತಿಯನ್ನು ನೀಡಿದೆ. ಆದ್ರೆ ಇದೆಲ್ಲ ವಿಷಯ ಏನ್ ವಿಷಯ ಅಂದ್ರೆ, ಸ್ನೇಹಿತರೆ ಎಲ್ಲಿದ್ದಾರೆ ನಮ್ಮ ರಾಜಕಾರಣಿಗಳು, ನಮ್ಮ ನಾಯಕರುಗಳು ಎಲ್ಲಿದ್ದಾರೆ ಅಂತ ನಮ್ಗೆ ಗೊತ್ತೇ ಆಗ್ತಾ ಇಲ್ಲ. ಯಾಕೆಂದ್ರೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಕಣ್ಣೀರ್ ಹಾಕ್ತಿರ್ತಕ್ಕಂಥ ನಮ್ಮ ಕುಮಾರಸ್ವಾಮಿ ಅವರು, ಅಂದ್ರೆ ನಮ್ಮ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಈ ವಿಷಯದ ಪರವಾಗಿ ಎಲ್ಲೂ ಕೂಡ ಮಾತಾಡಿಲ್ಲ, ಹಾಗೇನೆ ಕಣ್ಣೀರು ಹಾಕಿಲ್ಲ. ಯಾಕೆ? ಇದು ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಜಸ್ಟಿಸ್ ಫಾರ್ ಮಧು ಅಂತ ಹೇಳಿ ನಾವೆಲ್ಲರೂ ಹೋರಾಟ ಮಾಡ್ತಾ ಇದ್ದೀವಿ. ಆದ್ರೆ ಇದಕ್ಕೆ 15 ದಿನಗಳಾದ್ರೂ ಕೂಡ ನ್ಯಾಯ ಸಿಕ್ಕಿಲ್ಲ. ಎಲ್ಲೋ ಒಂದ್ ಕಡೆ ಮುಜುಗರಕ್ಕೆ ಒಳಗಾಗ್ತಾ ಇದ್ದೀವಿ ನಾವು. ಯಾಕೆ ಅಂದ್ರೆ, ಏನೊಂದು ಹೆಣ್ಣಿನ ಶೋಷಣೆ ಈ ತರ ನಡೀತಾ ಇದೆ, ಎಲ್ಲಿ ನಮ್ಮ ಕನ್ನಡದ ಜನತೆಗೆ ರಕ್ಷಣೆ ಇಲ್ವಾ, ಯಾವ ನಾಯಕರು ಕೂಡ ಇದಕ್ಕೆ ಧ್ವನಿ ಸೇರಿಸ್ತಾ ಇಲ್ವಾ ಅಂತಕ್ಕಂತ ಒಂದು ಕೊರಗು ನಮ್ಮಲ್ಲಿ ಕಾಣ್ತಾ ಇದೆ. ನೀವೇನಂತೀರಾ? ರಾಜಕಾರಣಿಗಳಾಗಿರ್ಬೋದು, ಸಿನಿಮಾ ನಟರಾಗಿರ್ಬೋದು, ಅಥವಾ ಮಾಧ್ಯಮದವರೇ ಆಗಿರ್ಬೋದು, ಯಾರು ಕೂಡ ಈ ಒಂದು ವಿಷಯಕ್ಕೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಆದ್ರೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಜಸ್ಟಿಸ್ ಫಾರ್ ಮಧು ಅಂತಕ್ಕಂಥ ಅಭಿಯಾನ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ನಡೀತಾ ಇದೆ, ಅದಕ್ಕೆ ನೀವು ಸಹಕರಿಸ್ತೀರಾ ಅನ್ನೋದಾದ್ರೆ ಜಸ್ಟಿಸ್ ಫಾರ್ ಮಧು ಅಂತ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ, ಸ್ನೇಹಿತರೆ 15 ದಿನ ಕಳೆದ್ರೂ ಕೂಡ ಆರೋಪಿಯನ್ನ ಬಂಧನ ಮಾಡಿದರೆ, ಆದ್ರೆ ಅವನೇ ಆರೋಪಿ ಆಗಿರ್ತಕ್ಕಂಥ ಸುದರ್ಶನ್ ಯಾದವ್ ಏನಿದ್ದಾನೆ, ಅವನೇ ಕೊಲೆಗಾರನ ಅಥವಾ ಇನ್ಯಾರಾದ್ರೂ ಇದಾರಾ, ಅಥವಾ ಕೊಲೆ ಮಾಡೋದು ಅಷ್ಟೊಂದು ಕ್ರೂರವಾಗಿ ಕೊಲೆ ಮಾಡಿದ್ದಾರೆ ಅಂದಾಗ ಆ ಕೊಲೆ ಮಾಡೋದಕ್ಕೆ ಅವನು ಯಾರಾದ್ರೂ ಸಹಕಾರವನ್ನ ಬಯಸಿದ್ನ, ಯಾರಾದ್ರೂ ಸಪೋರ್ಟ್ ಮಾಡಿದಾರಾ ಅಂತಕ್ಕಂಥ ಮಾಹಿತಿ ಇಲ್ಲಿ ನಮ್ಗೆ ದೊರಕ್ತಾ ಇಲ್ಲ. ಜೊತೆಗೆ ಏನು ನಮ್ಮ ಪೊಲೀಸ್ ಅಧಿಕಾರಿಗಳಿದ್ದಾರೆ ಇಲ್ಲಿವರೆಗೂ ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಬಹಿರಂಗಗೊಳಿಸಿಲ್ಲ, ಜೊತೆಗೆ ಫಾರೆನ್ಸಿಕ್ ರಿಪೋರ್ಟ್ ಅಂತ ನಾವೇನ್ ಕರಿತೀವಿ ಅದು ಕೂಡ ನಮಗೆ ಸಿಕ್ಕಿಲ್ಲ. ಅಕಸ್ಮಾತ್ ಅವಳು ಅತ್ಯಾಚಾರಕ್ಕೆ ಒಳಗಾಗಿ ಮೃತಳಾಗಿದ್ರೆ ನಮಗೆ ಫಾರೆನ್ಸಿಕ್ ರಿಪೋರ್ಟ್ ಅಲ್ಲಿ ಪ್ರತಿಯೊಂದು ಸಿಗುತ್ತೆ. ಅದ್ರ ಜೊತೆಗೆ ಸುದರ್ಶನ್ ಯಾದವ್ನ ಕಾಲ್ ರೆಕಾರ್ಡ್ಸ್ ಆಗಿರ್ಬೋದು ಅಥವಾ ಮಧುವಿನ ಕಾಲ್ ರೆಕಾರ್ಡ್ಸ್ ಆ ಒಂದು ವಾರ ಅಥವಾ ಆ ದಿನ ಅದಾದ ನಂತರ ಪರಿಶೀಲನೆ ಮಾಡಿದ್ರೆ ಖಂಡಿತವಾಗ್ಲೂ ಸತ್ಯ ಹೊರಬರುತ್ತೆ. ಆದ್ರೆ ಯಾಕೋ ಎಲ್ಲೋ ಒಂದ್ ಕಡೆ ಆಲಸ್ಯಕರವಾದ ತನಿಖೆ ನಡೀತಾ ಇದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಸ್ನೇಹಿತರೆ, ನಿಮ್ಮ ಮನೆಯಲ್ಲೂ ಕೂಡ ಹೆಣ್ಮಕ್ಳು ಇರ್ತಾರೆ, ನಿಮ್ಮ ಮನೆಯಲ್ಲಾಗಿರ್ಬೋದು ಅಥವಾ ಕರ್ನಾಟಕದ ಜನತೆಯಲ್ಲಿ ಯಾರ್ಯಾರು ಹೆಣ್ಮಕ್ಳಿದ್ದಾರೆ ಎಲ್ರಿಗೂ ಒಂದು ಭಯ ಶುರುವಾಗಿದೆ. ಯಾಕೆ ಅಂದ್ರೆ, ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಅನ್ನತಕ್ಕಂಥದ್ದು. ಒಂದು ನಿರ್ಜನ ಪ್ರದೇಶದಲ್ಲಿ ಈ ತರ ಒಬ್ಬ ಅಮಾನ್ಯವಾಗಿ ಒಂದು ಸಾವನ್ನಪ್ಪತಕ್ಕಂಥ ಮಧು ಎಲ್ಲರಿಗೂ ಒಂದು ಮಾದರಿ ಆಗ್ತಕ್ಕಂಥ ಒಂದು ಮಧು. ಯಾಕಂದ್ರೆ ಇಂಜಿನಿಯರಿಂಗ್ ಓದ್ತಾ ಇರ್ತಕ್ಕಂಥದ್ದು ಸುಲಭ ಅಲ್ಲ, ಅಷ್ಟೊಂದು ಕಷ್ಟಪಟ್ಟು ಅವ್ರ ತಂದೆ ತಾಯಿ ಅವಳನ್ನ ಆ ಮಟ್ಟಕ್ಕೆ ತಂದು ನಿಲ್ಲಿಸಿರ್ತಾರೆ. ಆ ಒಂದು ಹೆಗ್ಲುದಕ್ಕೆ ಬೆಳೆದಿರ್ತಕ್ಕಂಥ ಮಗಳನ್ನ ಅವ್ರು ಕಳ್ಕೊಂಡಾಗ ಅವ್ರ ದುಃಖ ಎಷ್ಟಿರುತ್ತೆ ಅಲ್ವಾ ಸ್ನೇಹಿತರೆ? ಈ ಒಂದು ವಿಚಾರವನ್ನ ನಾವು ಗಮನದಲ್ಲಿ ಇಟ್ಕೊಂಡು ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಪೊಲೀಸ್ ಇಲಾಖೆ ಆಗಿರ್ಬೋದು, ನಮ್ಮ ನಾಯಕರುಗಳಾಗಿರ್ಬೋದು, ಅವರೆಲ್ಲ ಎಲ್ಲೋಗಿದ್ದಾರೆ, ಏನ್ ಮಾಡ್ತಾ ಇದಾರೆ, ನಮ್ಗೆ ಯಾಕೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರ ಪ್ರಶ್ನೆ ಆಗಿದೆ. ಸ್ನೇಹಿತರೆ, ಇನ್ನೊಂದು ವಿಚಾರ, ನಮ್ಮ ಕುಮಾರಸ್ವಾಮಿ ಅವರು ಚಿಕ್ಕ ಚಿಕ್ಕ ವಿಷಯಕ್ಕೆ ಕಣ್ಣೀರನ್ನ ಹಾಕೋರು, ಈ ವಿಚಾರವಾಗಿ ಎಲ್ಲೂ ಕೂಡ ಒಂದು ಮಾತನ್ನು ಕೂಡ ಆಡಿಲ್ಲ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ಈ ಒಂದು ಎಕ್ಸ್ಕ್ಲೂಸಿವ್ ಏನ್ ರಿಪೋರ್ಟ್ ನಾ ತಗೊಂಬಂದಿದ್ದೇನೆ. ಆರೋಪಿ ಸುದರ್ಶನ್ ಯಾದವ್ ತನಿಖೆಗೆ ಸಹಕಾರ ನೀಡ್ತಾ ಇಲ್ಲ, ಹಾಗಾಗಿ ಸಿಐಡಿ ಅಧಿಕಾರಿಗಳು ಅವನಿಗೆ ಇನ್ನೂ 5 ದಿನ ಎಕ್ಸ್ಟ್ರಾ ತನಿಖೆಯನ್ನ ಮಾಡಬೇಕು, ಹಾಗಾಗಿ ಕಾಲಾವಕಾಶವನ್ನ ಕೊಡಿ ಅಂತ ಹೇಳಿ ಕೋರ್ಟ್ಗೆ ಮನವಿಯನ್ನ ಮಾಡಿದ್ದಾರೆ. ಕೋರ್ಟ್ ಕೂಡ ಅದಕ್ಕೆ ಸಮ್ಮತಿ ಕೊಟ್ಟಿದೆ. ಆದ್ರೆ ನಾವು ಕನ್ನಡದ ಜನತೆ ನಾವೇನಿದ್ದೀವಿ, ಏನ್ ಜಸ್ಟಿಸ್ ಫಾರ್ ಮಧು ಅಂತ ಹೋರಾಡ್ತಾ ಇದ್ದೀವಿ, ಅವ್ರಿಗೆ ತಾಳ್ಮೆ ಕಳ್ಕೊಳ್ತಾ ಇದ್ದೀವಿ ಅಂತಕ್ಕಂಥ ಮಾಹಿತಿಯನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಜಸ್ಟಿಸ್ ಫಾರ್ ಮಧು ಅಂತಕ್ಕಂಥ ಅಭಿಯಾನಕ್ಕೆ ಕೈ ಜೋಡಿಸಿ. ನಾಳೆ ನಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಈ ತರ ಒಂದು ಘಟನೆ ಆಗ್ಬಾರ್ದು ಅಂದ್ರೆ ಈ ಒಂದು ಕಾರಣಕ್ಕೆ ನಾವೆಲ್ಲರೂ ಧ್ವನಿ ಎತ್ತಲೇಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಾನು ನಿಮ್ಮ ಪ್ರೀತಿಯ ಚೇತನ್ ರಾಜ್, ಗುಡ್ ಬೈ.